ನಮಸ್ಕಾರ ಸ್ನೇಹಿತರೆ, ಊಟದ ಜೊತೆ ನಂಚ್ಕೊಳ್ಳೋದಕ್ಕಿರ್ಬೋದು, ಚಪಾತಿ ಜೊತೆ ಇರ್ಬೋದು, ಎಲ್ಲದಕ್ಕೂ ಕೂಡ ಹೊಂದಿಕೆ ಆಗೋವಂಥ ಎಲೆ ಕೋಸಿನ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಎಲೆ ಕೋಸು ಪಲ್ಯ ಅಂತೂ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1¼ ಕಪ್ಪಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಪೀಸ್ ಆದರೂ ಸೇರಿಸ್ಕೋಬೋದು, ತೆಂಗಿನ ತುರಿನಾದ್ರು ಸೇರಿಸ್ಕೊಬೋದು. ನಾನು ಇದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು 1¼ ಹಸಿಮೆಣಸಿನ್ಕಾಯಿ ಹಾಕಿ, 1/2 ಸ್ಪೂನ್ ಜೀರಿಗೆ ಹಾಕಿ ನೀರು ಹಾಕ್ತೇನೆ. ತರ್ತರಗಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಈಗ ನಾನಿಲ್ಲಿ 1 ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 3-4 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿಡಿದ್ಮೇಲೆ 1½ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎರಡೂ ಹಾಕಿ, ಎರಡೂ ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋವರೆಗೂ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪು ಬಣ್ಣ ಬಂದಮೇಲೆ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಖಾರಕ್ಕೆ ಮೊದಲೇ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀವಿ. ಒಣಮೆಣಸಿನ್ಕಾಯಿನ ನೋಡಿ ಸೇರಿಸ್ಕೊಳ್ಳಿ. ಹಾಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ 1 ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲೆ ಕೋಸು, ನವಿಲು ಕೋಸು ಅಂತಲೂ ಅಂತಾರೆ, ಅದನ್ನು 3-4 ಸಲ ಕ್ಲೀನಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಡ. ಹೈ ಫ್ಲೇಮಲ್ಲೇ ಮಾಡಿಕೊಂಡ್ರೂ ಕೂಡ ಈ ಪಲ್ಯ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ, ಹಾಗೆ ಸೈಡು ಊಟದ ಜೊತೆಯೂ ಕೂಡ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಇದಕ್ಕೆ ನೀರು ಹಾಕ್ಬೇಕಂತಲೂ ಕೂಡ ಏನಿಲ್ಲ. ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಬೆರೆತ್ಕೊಳ್ಳೋವರೆಗೂ ಕೂಡ ಎಲೆಕೋಸನ್ನ 1-5 ನಿಮಿಷ ಫ್ರೈ ಮಾಡಿಕೊಂಡು, 1-2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿಬಿಟ್ರೆ ಸಾಕು. ಬೇಗನೆ ನೀರು ಬಿಟ್ಕೊಂಡು ಬೇಗನೆ ರೆಡಿ ಆಗೋವಂಥ ಸಿಂಪಲ್ ಪಲ್ಯ ಅಂತಲೇ ಹೇಳ್ಬೋದು. ಇದು 5 ನಿಮಿಷ ಟೈಮ್ ಇದ್ದರೆ ಸಾಕು, ದಿಢೀರಂಥ ಟಿಫನ್ ಜೊತೆಗೆ ಚಪಾತಿ ಜೊತೆನೂ ಕೂಡ ಮಾಡ್ಕೊಬೋದು. ಈಗ ಇದನ್ನು ನಾನು 1-2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಅಬೆಲೆ ಬೇಯೋದಕ್ಕೆ ಇಡ್ತೀನಿ. ನಿಮಗೇನಾದರೂ ನೀರು ಬೇಕು ಅನಿಸಿದ್ರೆ 1¼ ಗ್ಲಾಸು, ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಬೋದು. ಆಲ್ಮೋಸ್ಟ್ ಎಲೆ ಕೋಸಲ್ಲೇ ನೀರು ಬಿಡುತ್ತೆ ನೋಡಿ, ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ ಮುಚ್ಚಲ ಮುಚ್ಚಿಟ್ಟಿದ್ರಿಂದ. ಈ ರೀತಿ ನೀರು ಬಿಟ್ಕೊಂಡು 1¼ ಬೆಂದಿರುತ್ತೆ. ಇದಕ್ಕೆ ಈಗ ನಾವು ಏನು ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಬೇಕು. ಅದನ್ನು ಕೊನೆಯಲ್ಲಿ ಎಲೆಕೋಸು 1¼ ಭಾಗ ಬೆಂದಾಗ ಸೇರಿಸ್ಕೊಂಡ್ರೆ ಸಾಕು. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸಿಲ್ಲ, ಹಾಗೆ ತರ್ತರಿಯಾಗಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಈ ರೀತಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಕಿ ಮಾಡೋದ್ರಿಂದ ಈ ಪಲ್ಯ ಇನ್ನೂ ರುಚಿಯಾಗಿರುತ್ತೆ. ನಾರ್ಮಲಾಗಿ ಯಾವಾಗಲೂ ಪ್ಲೈನ್ ಎಲೆಕೋಸು ಪಲ್ಯ ಮಾಡ್ತಾ ಇರ್ತೀರ, ಒಂದು ಸಲ ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನಾವೀಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಮತ್ತೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಸೇರಿಸಿದಿವಲ್ಲ, ಅದು ಹಸಿ ಘಾಟ್ ಏನಿರುತ್ತೋ ಅದೆಲ್ಲ ಹೋಗಿ ಚೆನ್ನಾಗಿ ಕುಕ್ ಆಗುತ್ತೆ. ಎಲೆಕೋಸು ಜೊತೆ ಮಸಾಲೆ ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ಕೊನೆಗೆ ನೋಡಿ, 1 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲೆಕೋಸಿನ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ. ಈ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕೂಡ ಹೊಂದಿಕೆ ಆಗೋವಂಥ ಸಪ್ಪೆ ಸಪ್ಪೆ ಅಂತಲೂ ಕೂಡ ಅನಿಸೋದಿಲ್ಲ. ನಾವು ಈ ರೀತಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ರುಬ್ಬಿ ಮಾಡಿರೋದ್ರಿಂದ ಖಂಡಿತ ಒಂದು ಸಲ ಟ್ರೈ ಮಾಡಿ. ಹೊಸ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.